ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು ನಾವು ಭಾರತೀಯರು ಏನಾದ್ರೂ ಸಿಕ್ಕಿದ್ರೆ ಉಪಯೋಗ ಆದರೆ ಮಾತ್ರ ಉಪಯೋಗಿಸೋದು ವಸ್ತುಗಳನ್ನು ತಪ್ಪಿದ್ರೆ ನೋಡೋದು ಏನೂ ಸಿಕ್ತಿಲ್ಲ ಅಂತಂದ ಮೇಲೆ ಈ ಕಿತ್ತೋಗಿರೋ ಧಾರಾವಾಹಿಗಳನ್ನ ಯಾಕೆ ನೋಡ್ತಾ ಇದ್ದೀರಾ ಯಾಕೆ ನೋಡ್ತಾ ಇದ್ದೀರಾ ಈ ಸಮಾಜಕ್ಕೆ ಕಿತ್ತೋಗಿರೋ ಧಾರಾವಾಹಿಗಳಿಂದ ಏನು ಸಿಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಹಳ್ಳಿ ಜನರು ನಿಮಗೇನು ಹೇಳ್ತಾ ಇರೋದು ಹಳ್ಳಿ ಜನರು ಯಾರೋ ನಗರ ಪ್ರದೇಶದಲ್ಲಿ ಕೂತ್ಕೊಂಡು ಅವ್ರ ಮನೆಗಳಲ್ಲಿ ನಡೆಯುವಂತಹ ಯಾವೋ ತಿರ್ಪೇ ಶೋಕಿಗಳು ಸಾಂಸಾರಿಕ ಜಗಳಗಳನ್ನು ಯಾವುದೋ ಲವ್ ಸ್ಟೋರಿಗಳನ್ನು ಕೂತ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಏನೋ ಇದೆ ಏನೋ ನೋಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಆ ರೇಂಜಿಗೆ ನೋಡ್ತಿರ್ತಿರಲ್ಲ ನಿಮಗೆ ನಾಚಿಕೆ ಅನ್ನೋದಾಗೋದಿಲ್ವಾ ನಾಚಿಕೆ ಅನ್ನೋದಾಗೋದಿಲ್ವಾ ನಿಜವಾಗ್ಲೂ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ ಡಾಕ್ಟರ್ ಒಂದು ಮಾತು ಫಸ್ಟ್ ಅದನ್ನು ಯಾವುದೋ ಧಾರವಾಹಿ ಬರ್ತಿದೆಯಲ್ಲ ಅದನ್ನು ಆಫ್ ಮಾಡಿರಿ ಫಸ್ಟು ಅಂತಂದರು ಏನ್ಗೆ ಅಂತಂದರೆ ಈ ರೀತಿಯಾದ ಮನಸ್ಸು ಅನ್ನೋದನ್ನು ಹೇಗೆ ಹಾಳು ಮಾಡ್ತಾ ಇದ್ದಾರೆ ಇವತ್ತಿನ ಸಮಾಜಕ್ಕೆ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಇವತ್ತು ಧಾರವಾಹಿಗಳನ್ನು ಮಾಡ್ತಿರೋರು ನಿಜವಾಗ್ಲೂ ಒಂದು ಮಾತನ್ನು ಹೇಳ್ತೀನಿ ಹೇಗೆ ಬದಲಾವಣೆ ಆಗೋಗ್ಬಿಡ್ತು ಅಂತಂದರೆ ಮೊದಲೆಲ್ಲ ನಿಮಗೆ ಗೊತ್ತಿರ್ಬೋದು ಈ ದೂರದರ್ಶನ ಆಗಿರ್ಬೋದು ಹಾಗೇನು ಕೆಲವೊಂದಷ್ಟು ಚಾನಲ್ಗಳಿದು ಇದರಲ್ಲಿ ಧಾರಾವಾಹಿಗಳು ಬರೋದು ಅಲ್ಲೆಲ್ಲ ಪ್ರಾಫಿಟ್ ಲಾಸ್ ಅನ್ನೋದನ್ನು ನೋಡ್ತಿರಲಿಲ್ಲ ಸಮಾಜಕ್ಕೆ ಏನಾದ್ರು ಒಂದು ಕೊಡಬೇಕು ಅಂತಂದ್ಬಿಟ್ಟು ಇದ್ರು ಆದರೆ ಇವತ್ತು ಪ್ರಾಫಿಟೇ ಮೇನ್ ಈ ಪ್ರಾಫಿಟೇ ಮೇನ್ ಇರೋದ್ರಿಂದ ಏನಾಗ್ಬಿಟ್ಟಿದೆ ಅಂತಂದರೆ ಮೊದಲೆಲ್ಲ ಸಿಟಿ ಜನನ ಟಾರ್ಗೆಟ್ ಮಾಡ್ತಿದ್ರು ಇವತ್ತೇನು ಹಳ್ಳಿಲಿರೋಂಥ ಮುಗ್ಧ ಜನರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಇವ್ರುಗಳಿಗೆ ಏನದು ಅಲ್ಲಿ ನಡೆಯುವಂಥ ಸಾಂಸಾರಿಕ ಜಗಳಾಗಿರ್ಬೋದು ಆ ವಿಚಾರ ಈ ವಿಚಾರ ತಂದು ಹಳ್ಳಿ ಜನಗಳಿಗೆ ತುರ್ಕೋದು ಇವ್ರುಗಳು ದೊಡ್ಡದಾಗಿ ಏನು ಮಾಡೋಕೆ ಕೆಲ್ಸಿಲ್ದಲೇ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋದು ಏನು ರೀ ನಿಮ್ಮದು ಈ ಡೈರೆಕ್ಷನ್ ಮಾಡ್ತಿರಲ್ಲ ನೀವುಗಳು ಏನು ಇಟ್ಕೊಂಡು ಅಂತಂದ್ಬಿಟ್ಟು ನಿಮ್ಮನ್ನು ಯಾರ್ಯಾರು ಡೈರೆಕ್ಟರ್ಗಳು ಅಂತ ಹೇಳ್ತಾರೆ ಸೀರಿಯಲ್ ಡೈರೆಕ್ಟರ್ಗಳು ಅಂತಾರೆ ನಾಚಿಕೆ ಮನ ಮರ್ಯಾದೆ ಅಲ್ವಾ ನಿಮಗೆ ಆ ಒಂದು ಚಿಕ್ಕು ಕಥೆನ ಇಟ್ಕೊಂಡ್ಬಿಡ್ತೀರಾ ಚಿಕ್ಕು ಕತೆ ಆ ಕತೆ ಹೆಂಗಿರುತ್ತೆ ಅಂತಾರೆ ಗಂಡ ಎಂಟಿನ ಮದುವೆ ಆಗೋದು ಮತ್ತೊಮ್ಮೆ ಮದುವೆ ಆಗೋದು ಈಗ ಮದುವೆ ಆಗೋದಕ್ಕೆ ಒಂದು ಎರಡು ಮೂರು ತಿಂಗಳು ತೊಗೊಳ್ಳೋದು ಮದುವೆ ಆಗಿರೋ ಗಂಡ ಎಂಟಿನೇ ಮತ್ತೆ ಮದುವೆ ಆಗೋದಕ್ಕೆ ಎಂಟಿ ಸತೋಗ್ಬಿಡ್ತಾಳೆ ಎಂಟಿ ಮೇಲೆ ಎಂಟಿ ತಂಗಿನ ತಿರ್ಗಿ ಮತ್ತೆ ಕೊಟ್ಟು ಮದುವೆ ಮಾಡೋದು ಅವಳು ಸತ ಹೋಗ್ಬಿಡ್ತಾಳೆ ತಿರ್ಗಿ ಇನ್ನೊಬ್ಳು ತಂಗಿನ ಕೊಟ್ಟು ಮದುವೆ ಮಾಡೋದು ಅವಳು ಸತ ಹೋಗ್ಬಿಟ್ಲ ಅವಳು ಸತೋಗ್ಬಿಟ್ಲ ಚಿಕ್ಕ ಮಂದ ಮಗ್ಳು ದೊಡ್ಡ ಮಂದ ಮಗ್ಳ ಯಾವೊಬ್ಬಳು ಸಬ್ಬದಿನ ಮಕ್ಳನ್ನ ತಂದು ಮದುವೆ ಮಾಡೋದು ಇದು ನಿಮ್ಮ ಕಥೆಯಂಧಾರ್ಗಳು ಇಷ್ಟೊಳಗಡೆ ಏನಾಗ್ಬಿಟ್ಟಿರುತ್ತೆ ಒಂದು ಎರಡು ಮೂರು ವರ್ಷ ಹೇಳದ್ಬಿಟ್ಟು ಬಿಟ್ಬಿಟ್ಟಿರ್ತೀರ ಅದಾದಮೇಲೆ ಅದಾದಮೇಲೆ ಎಂಟಿಗೆ ಕೊನೆಗೆ ಯಾವುದೋ ಒರ್ಜಿನಲ್ ಎಂಟಿಗೆ ಪ್ಲಾಸ್ಟಿಕ್ ಸರ್ಜರಿ ಆಗಿಬಿಟ್ಟಿದೆ ಹೇಗೆ ಹೀಗೆ ಅಂತಂದ್ಬಿಟ್ಟು ಮತ್ತೆ ತಂದು ತೋರಿಸೋದು ಒರ್ಜಿನಲ್ ಎಂಟಿ ಬದುಕಿದ್ದಾಳೆ ಅಂತಂದ್ಬಿಟ್ಟು ಅದು ತೋರ್ಸೋಕ್ಕಾಗಲಿಲ್ವ ನಿಮ್ಗಳು ಯೋಗ್ಯತೆಗೆ ಕೊನೆಗೆ ಏನು ಮಾಡ್ತೀರಾ ಕೊನೆಗೆ ಏನು ಮಾಡ್ತೀರಾ ಆ ಎಂಟಿನ ಓ ಚೇಳೋ ಆ ಕಪ್ಪೇನೋ ನಾಯಿನೋ ಅಂದಿನ ಕುರಿನೋ ಮಾಡಿಬಿಟ್ಟು ತಂದು ತೋರಿಸ್ಬಿಡೋದು ಪುನರ್ಜನ್ಮ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ನಿಮ್ಮ ಕತೆಯ ಹಂದರಗಳು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀರಾ ಆಹಾ ಓಲಿ ಅಟ್ಲೀಸ್ಟು ಬುದ್ಧ್ವಂತ್ರು ಥರನಾರ ಯೋಚನೆ ಮಾಡಿರಿ ಒಂದು ಸ್ವಲ್ಪ ಬುದ್ಧಿವಂತರು ಥರ ಯಾರಾದರೂ ಮನೆಯಲ್ಲಿರೋರು ಏನು ದಿನ ಬೆಳಗ್ಗೆ ಇದ್ರೆ ಇಪ್ಪತ್ತೈದು ಕೆ ಜಿ ಚಿನ್ನ ಹಾಕ್ಕೊಂಡಿರ್ತಾರೆ ಮೈ ಮೇಲೆ ಇಪ್ಪತ್ತೈದು ಕೆ ಜಿ ಚಿನ್ನ ಹಾಕ್ಕೊಂಡಿರ್ತಾರೆ ಅಂದ್ರೆ ಯಾರಾದ್ರೂ ಹೋಗ್ಲಿ ನಿಮಗೆ ನಿಮ್ಮ ಕಲ್ಪನೆಗೆ ಹೋಗ್ಲಿ ಅತ್ತೆ ಯಾರು ಮಾವ ಯಾರು ಅತ್ತೆ ಯಾರು ಮಗಳ್ಯಾರು ಸೊಸೆ ಯಾರು ಅಲ್ಲಿ ಪಾತ್ರೆ ತೊಳೆಯೋ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಹುಡುಗಿ ಬಂದು ಜಾಯ್ನ್ ಆಗಿರ್ತಾಳೆ ಆ ಕ್ಯಾರೆಟ್ರು ಅದು ಆ ಪಾತ್ರ ಅದು ಆ ಹುಡ್ಗಿನೇ ಯಾವ ರೇಂಜಿಗೆ ತೋರಿಸ್ತಿರ್ತೀರಾ ಅಂತಂದರೆ ಮುಗ್ದು ಹೋಗ್ಬಿಡ್ತು ಕತೆ ಅದು ಏನು ನಿಮ್ಮ ಕಲ್ಪನೆಗಳು ಅಲ್ಲಿ ಗಂಡ ಸತ್ತೋಗ್ಬಿಡೋದಂತೆ ಗಂಡಂಗೆಲ್ಲಾಗ ಕ್ಯಾನ್ಸರ್ ಫೋರ್ತ್ ಸ್ಟೇಜ್ ಇರೋದಂತೆ ಇಲ್ಲ ತಪ್ಪಿದ್ರೆ ಅಳಿಯೋನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕೋಮಾಗೋಗ್ಬಿಟ್ಟಿರ್ತಾನಂತೆ ಇದು ನಿಮ್ಮ ಕತೆಗಳು ನಿಮ್ಮ ಯೋಗ್ಯತೆಗಳಿಗೆ ಬ್ರೇಕಪ್ಪು ಫ್ಯಾಮಿಲಿ ಗಂಡ ಹೆಂಡತಿ ಜಗಳ ಜಗಳ ಇಲ್ಲ ಅಂತಂದರೆ ಲವ್ ಮ್ಯಾಟರ್ಸ್ಗಳು ಇಲ್ಲ ತಪ್ಪಿದ್ರೆ ಇವನು ಅವ್ನ ಮಗಳನ್ನ ಮದುವೆ ಆಗಬೇಕಾಗಿರುತ್ತೆ ಇಲ್ಲ ಅವ್ನ ಮಗಳು ಯಾವನ್ ಜೊತೆ ಹೊಡೋಗ್ಬಿಟ್ಟಿರ್ತಾಳೆ ಇದು ಬಿಟ್ಬಿಟ್ಟು ಬೇರೆ ಏನಾದ್ರೂ ತೋರಿಸ್ತಿದ್ದೀರಾ ನೀವು ಬೇರೆ ಏನಾದರೂ ತೋರಿಸ್ತಿದ್ದೀರಾ ನೀವು ಸಮಾಜಕ್ಕೆ ತೋರಿಸ್ತಾ ಇರೋದೇನು ಅಂತಂದರೆ ಬರೀ ಏನು ಅಂತಂದರೆ ಈ ಸ್ತ್ರೀ ಅಂತಂದ್ಬಿಟ್ಟು ಸ್ತ್ರೀ ವಿರೋಧಿ ಕೆಲಸಗಳು ಅಂತ ಹೇಳ್ತಾರಲ್ಲ ಅದನ್ನೇ ಮಾಡ್ತಾಯಿದ್ದೀರಾ ಒಂದು ಸ್ತ್ರೀ ಅಂದ್ರೆ ಅಂದರೆ ಒಂದು ಹೆಂಗ್ಸು ಇನ್ನೊಂದು ಹೆಂಗ್ಸನ್ನ ವಿರೋಧ ಮಾಡಬೇಕು ಆ ರೀತಿಯಾದ ಕೆಲಸಗಳನ್ನು ಮಾಡ್ತಿದ್ರು ಹಬ್ಬೊಬ್ಬೊಬ್ಬ ನಿಮ್ಮ ಧಾರವಾಹಿಗಳು ಹೇಗಿರುತ್ತೆ ಅಂತಂದರೆ ಅತ್ತೆ ಸೊಸೆನ ಹೆಂಗ್ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡೋದಂತೆ ಸೊಸೆ ಅತ್ತೆಯಿಂದ ಹೇಗೆ ಬಚಾವಾಗಬೇಕಂತೆ ಮಾವ ಇವರಿಬ್ಬರು ಮಧ್ಯದಲ್ಲಿ ಹೇಗೆ ಕಾಪಾಡಬೇಕು ಅಂತೆ ಅದ್ರ ಮಧ್ಯದಲ್ಲಿ ಮಗ ಅಂತೆ ಅಳಿಯ ಅಂತೆ ಇದಕ್ಕೆ ನಿಮಗೆ ಕಿತ್ತೋಗಿರೋ ಹವಾಡ್ಗಳು ಬೇರೆ ಅಲ್ಲ ಅತ್ತೆ ಮಗಳನ್ನ ಸಾಯಿಸೋದಕ್ಕೆ ಅಂದ್ಬಿಟ್ಟು ಪ್ರಯತ್ನ ಪಡ್ತಿರ್ತಾಳೆ ಇವಳಿಗೆ ಬೆಸ್ಟ್ ಅವಾರ್ಡ್ ಬೆತ್ ಬೆಸ್ಟು ಅತ್ತೆ ಅವಾರ್ಡ್ ಅಂತೆ ಬೆಸ್ಟ್ ಅಳಿಯ ಅವಾರ್ಡ್ ಅಂತೆ ಬೆಸ್ಟು ಏನದು ಪಾತ್ರೆ ತೊಳಿ ಅವಾರ್ಡ್ ಅಂತೆ ಥಳು ನಿಮ್ಮ ಯೋಗ್ಯತೆಗಳಿಗೆ ಇನ್ನು ಯಾವ್ಯಾವ ರೀತಿಯಾಗಿ ಇದ್ದೀರೋ ಗೊತ್ತಿಲ್ಲ ನಿಜವಾಗ್ಲೂ ಸಮಾಜಕ್ಕೆ ಏನಾದ್ರು ತೋರಿಸುವಂಥ ಕೆಲಸಗಳನ್ನು ಮಾಡಿ ಆ ಮಾಲ್ಗುಡಿ ದ್ವೇಷ ಅಂತ ಅಂದ್ಬಿಟ್ಟು ಬರ್ತಾಯಿತ್ತು ಈ ರೀತಿಯಾದ ಧಾರವಾಹಿಗಳನ್ನ ತೆಗೀರಿ ಇಲ್ಲ ಯಾರೋ ಒಬ್ಬ ಸೈನಿಕನ ಸಂಸಾರ ಜೀವನನ ಒಂದು ಪ್ರತಿನಿತ್ಯ ಹೇಗಿರುತ್ತೆ ಅವ್ರ ಜೀವನ ಚರಿತ್ರೆಯನ್ನು ತೊಗೊಂಡು ಮಾಡಿ ಏನು ಅದೇನು ದೊಡ್ಡ ವಿಚಾರ ಅಲ್ಲ ಈಗ ತೋರಿಸೋ ಬದಲು ವಿಷಯ ಹಾಕೋದು ಅನ್ನ ತೆಗೆಯೋದು ಪಾತ್ರೆ ತೆಗೆಯೋದು ಈ ರೀತಿಯಾದ ಕೆಲಸಗಳು ದಯವಿಟ್ಟು ಬದಲಾವಣೆ ಆಗಿ ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಹಳ್ಳಿ ಜನಗಳಿಗೆ ನೀವು ಬದಲಾಗಲಿಲ್ಲ ಅಂತಾರೆ ನಿಮ್ಮ ಮನೆ ಹೆಣ್ಮಕ್ಳುಗಳನ್ನೂ ಹಿಂಗೆ ಹಾಳಾಗೋಗ್ಬಿಡ್ತಾರೆ ಅದು ಯಾವುದೇ ಅದು ಅದು ಯಾವುದೋ ನೋಡ್ಕೊಂಡು ಇಲ್ಲಿ ಗೊಳೋ ಅನ್ನೋದು ಅಲ್ಲಿ ಯಾವುದೋ ಪಕ್ಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲ ಒಜ್ಜಿ ಹೇಳ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಮುಗಿತಾ ಬಂತು ಈಗಲೂ ಅದೇ ದಾರವ ನೋಡ್ಕೊಂಡು ಗೊಳೋ ಅಂತ ಹೇಳೋದಂತೆ ಅಯ್ಯೋ ಅಮ್ಮ ಹಂಗಾಗಿ ಹೋಯಿತು ಹಿಂಗಾಗೋಯಿತು ನೋಡ್ದಾ ಇವತ್ತು ಒಟ್ನಲ್ಲಂತೂ ಸಮಾಜನ ಹಾಳು ಮಾಡುವಂಥ ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿದ್ದೀರಾ ನಿಮ್ಮಿಂದನೇ ಇವತ್ತಿನ ಧಾರವಾಹಿಗಳಿಂದನೇ ನಿಜವಾಗ್ಲೂ ಸಮಾಜ ಅನ್ನೋದು ಹಾಳಾಗ್ತಾ ಇರೋದು ಮೊದಲು ನಿಮ್ಗಳಿಗೆ ನಿಮ್ಗಳ್ಗೆ ಬೇಲಿ ಹಾಕೋಂಥ ಕೆಲಸಗಳನ್ನು ಮಾಡಬೇಕು ಇಲ್ಲ ತೋರಿಸೋದ ರೀತಿಯನ್ನು ಒಳ್ಳೆಯದಾದ ಯಾವುದಾದ್ರೂ ತೋರಿಸಿ ಅದು ಬಿಟ್ಬಿಟ್ಟು ಈ ರೀತಿ ಆಗಿದೆ ಅಲ್ಲ ದಯವಿಟ್ಟು ಯಾರ್ಯಾರು ಹಳ್ಳಿ ಜನ ಯಾರ್ಯಾರು ಇದ್ದೀರಾ ನೀವುಗಳಂತೂ ಹಾಳಾಗೋಗ್ಬಿಡ್ತೀರಾ ನಿಮ್ಮ ಕೆಲಸ ಕಾರ್ಯ ಅಲ್ಲ ನಿಮ್ಮ ಮನಸ್ಸನ್ನೇ ಹಾಳು ಮಾಡಿಕ್ತಿದ್ದಾರೆ ನಿಮ್ಮನ್ನೇ ಹಾಳು ಮಾಡ್ತಾ ಇದ್ದಾರೆ ನಿಮ್ಮನ್ನು ದೈಹಿಕವಾಗಲ್ಲ ಮಾನಸಿಕವಾಗಿ ಕುಗ್ಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಮ್ಮ ಫ್ಯಾಮಿಲಿಗಳನ್ನು ಒಡೆಯುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಮ್ಮ ಮನೆ ಹೆಣ್ಮಕ್ಳುಗಳು ದಿನ ಯಾವ ಜೊತೆ ಹೋಡೋವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇವತ್ತಿನ ಧಾರಾವಾಹಿಗಳಲ್ಲಿ ದಯವಿಟ್ಟು ಇದನ್ನು ಕಂಟ್ರೋಲ್ ಮಾಡಿ ನೋಡೋದನ್ನು ಬಿಡಿ ನೀವೆಲ್ಲಿವರೆಗೂ ನೋಡೋದನ್ನು ಬಿಡೋದಿಲ್ಲ ಅಲ್ಲಿವರೆಗೂ ಇವರು ಈ ರೀತಿಯಾಗಿ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಇದಿಷ್ಟು ಧಾರವಾಹಿಯ ವಿಚಾರಗಳು ಇನ್ನು ಬೇ ರಿಯಾಲಿಟಿ ಶೋಗಳ ಬಗ್ಗೆ ಅದ್ರ ಬಗ್ಗೆ ಏನಾರು ಮಾತಾಡಬೇಕು ಅಂತಂದ್ರೆ ಇವ್ರದ್ದು ಇನ್ನೊಂದು ರೀತಿ ತಿರುಪೆ ಶೋಕಿಗಳು ಬಿಡಿ ಇವತ್ತಿನ ಸಮಾಜಕ್ಕೆ ಅರ್ಥ ಆಗೋದಿಲ್ಲ ಏನಾರು ಉಪಯೋಗ ಆಗೋಂಥ ಕೆಲಸಗಳನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ